ಕರಡಿಯಣ್ಣ. ಯಾರ? ಏನು ಕಣ್ಣ? ಅದೇ, ನಮ್ ಬಿಟ್ಟು ಜೇನುತುಪ್ಪ ಕುಡಿಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾನೆ. ಏನ್ ಮಾಡ್ಬೋದು? ಆಸೆನಾ? ಯಾರಿಗಿದು? ಏ, ನಂಗಲ್ಲ, ಬಿಟ್ಟುಗೆ. ಏನ್ ನಿಮ್ ವಿಚಿತ್ರವಾದ ಆಗ್ರಹ? ಮಕ್ಕಳ ತರ ಇರಿ, ಅಲ್ಲೆಲ್ಲ ಹೋಗ್ಬಾರ್ದು. ಅಯ್ಯೋ, ಹಾಗಾದ್ರೆ ಏನ್ ಮಾಡುದು ಕರಡಿಯನ್ನ? ಕಣ್ಣ, ಆ ದಾರಿ ತುಂಬಾ ಭಯಾನಕವಾಗಿರುತ್ತೆ. ಓ ಹೌದಾ? ಅದು ಆ ಜೇನು ಹುಳುಗಳೆಲ್ಲ ತುಂಬಾ ಭಯಾನಕವಾಗಿ ಕಚ್ಚುತ್ತೆ. ಯಾರು ಏನು ಅಂತ ನೋಡ್ತಿರೋ ತುಂಬಾನೇ ಕಚ್ಚ ಬಿಡುತ್ತೆ. ಆಮೇಲೆ ನನ್ ಸಲಹೆ ಬೇಡ ಅಂತ? ಅರೇ, ಅದೊಂದ್ ತೊಂದ್ರೆನೇ ಅಲ್ಲ. ಅವ್ರನ್ನ ಒಪ್ಸಿ ಜೇನ್ನ ನಾನ್ ತೆಗಿತೀನಿ. ನಿಂಗ್ ಬುದ್ಧಿ ಇಲ್ವಾ? ನಾನ್ ಹೇಳೋದ್ ಅರ್ಥ ಮಾಡ್ಕೋ ಸ್ವಲ್ಪ. ಕಣ್ಣ, ನನ್ಗನ್ಸತ್ತೆ ಯಾಕೋ ಹೋಗೋದು ಬೇಡ ಅಂತ ಅವ್ರು ಹೇಳ್ತಾರೋದ್ ನೋಡಿದ್ರೆ ನೀನ್ ಹೋಗ್ಬೇಡ. ಬಿಟ್ಟು, ಏನ್ ತೊಂದ್ರೆ ಇಲ್ಲ, ನಾನ್ ಈಗ್ಲೇ ತೋರಿಸ್ತೀನಿ ಜೇನ್ ಒಪ್ಸಿ ಜೇನ್ ತೆಗಿಯೋದು ಹೇಗಂತ. ಇವೊಂದೊಂದ್ ಕಥೆ ಹೇಳಿದ್ ಮಾತೆ ಕೇಳಲ್ಲ. ಈಗ ಒಳ್ಳೆ ಪಾಠ ಕಲಿತಾರೆ ಇವ್ರು. ಕಣ್ಣ, ಶಬ್ದ ಮಾಡ್ಬೇಡ. ಅಲ್ಲಿ ನೋಡು, ನೀನಿಲ್ಲೇ ಇರು, ನಾನು ಹೋಗಿ ತಗೊಂಡ್ ಬರ್ತೀನಿ. ಅಯ್ಯೋ, ನೋಡ್ಕೊಂಡು. ಇಲ್ಲಿ ಯಾರು ಕಾಣ್ತಾನೆ ಇಲ್ಲ. ಕಡ್ಡಿಯಣ್ಣ ಹೇಳಿದ ಇದ್ರ ಬಗ್ಗೆ ನೀನ? ಅಯ್ಯೋ, ಸದ್ಯ ತಪ್ಪಿಸ್ಕೊಂಡೆ. ಆಗ್ಲೇ ಹೇಳ್ದೆ ಅಲ್ವಾ ಹೀಗಾಗತ್ತೆ ಅಂತ. ನೀ ಸ್ವಲ್ಪ ಸುಮ್ನೆ ಇರ್ತೀಯ? ಏನಾರ ಆಗ್ಲಿ, ಜೇನುತುಪ್ಪ ತೆಗಿಯೋದೆ ಕೃಷ್ಣಂಗೆ ಆಟನ. ಇವನ್ ನೋಡಿದ್ರೆ ಬಿಡೋನ್ ಕಾಣಿಸ್ತಾ ಇಲ್ಲ. ನಡಿ ನಡಿ. ಇದು ಸಾಕು, ಇದನ್ನ ಇಟ್ಕೊಂಡು ಏನಾದ್ರೂ ಒಂದ್ ಮಾಡುವ. ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ? ನಾನ್ ಈ ಕಡೆ ಸುಮ್ನೆ ಬಂದೆ. ಮತ್ತೇನು ವಿಶೇಷ? ವಿಶೇಷ ಏನಿಲ್ಲ, ಹೋಗು ಹೋಗು. ವಿಶೇಷ ಹಾ, ಹೌದ್ರಾ? ಜೇನ್ ಈಗ ಬರುತ್ತೆ, ಈಗ ಬರುತ್ತೆ, ಈಗ ಬರುತ್ತೆ. ಹೋದ್ರಾ? ಹೋಗಿರ್ಬೇಕನ. ಆಗ್ಲೇ ಕರಡಿ ಹೇಳಿದ್ರಲ್ವಾ, ನಾವು ಕೇಳ್ಬೇಕಾಗಿತ್ತು ಅವ್ರ ಮಾತು. ನೋಡಿ ಏನಾಯ್ತು. ಅದು ಕಣ್ಣ, ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳ್ಬೇಕು ಅಂತ. ಈಗ ಅರ್ಥ ಆಯ್ತಾ? ಅಯ್ಯೋ